प्रिय वीक्षकरे, जय सरस्वती ब्लॉगे स्वागत। नानु ई दिन दोसेयन्नु माडुत्तिद्देने। दोसेगे नोडि, दोसे अक्कि सिगुत्तल्ल अदु इदरल्लि तुंबा तुंबा मूरु लोट हळेदु हाकिद्देने। तुंबा ಒಂದು ಲೋಟ ಉದ್ದಿನ ಬೇಳೆಯನ್ನು ನೆನೆಸಿದ್ದೇನೆ ಇದ್ರ ಜೊತೆಗೆ. ಆಮೇಲೆ ಇದು 1.5 ಸ್ಪೂನಿನಷ್ಟು ಮೆಂತೆ. 10 ಕಾಳು 1.5 ಸ್ಪೂನಿಗಿಂತ ಹೆಚ್ಚಾದರೂ ಚಿಂತೆ ಇಲ್ಲ. ನೋಡಿ ಈ ಸ್ಪೂನಿನಲ್ಲಿ, ನೋಡಿ ಈ ಸ್ಪೂನ್. ನೋಡಿ ಅವಲಕ್ಕಿ, ಅವಲಕ್ಕಿ ಇದೇ ಗ್ಲಾಸಿನಲ್ಲಿ ಒಂದು ಲೋಟ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಹಾಕಿದ್ದೇನೆ. ಇದಿಷ್ಟು ಸೇರಿ ನೆನೆಯಲು ಸುಮಾರು ಒಂದು 6 ಗಂಟೆ ನೆನೆದ್ರೆ ಸಾಕು. 5 ಗಂಟೆ 6 ಗಂಟೆ ನೆನೆದ್ರೆ ಸಾಕು. ಆಮೇಲೆ ರುಬ್ಬಿದ ಮೇಲೆ ಮತ್ತೆ ಫರ್ಮೆಂಟೇಷನ್ ಆಗಬೇಕು. ಫರ್ಮೆಂಟೇಷನ್ ಬೆಳಗ್ಗೆ ಓವರ್ ನೈಟ್ ರುಬ್ಬಿಟ್ರೆ ಬೆಳಗಿನವರೆಗೆ ಫರ್ಮೆಂಟೇಷನ್ ಚೆನ್ನಾಗಿ ಆಗುತ್ತೆ. ಆಮೇಲೆ ನಮಗೆ ಬೇಕಾದ ಉಪ್ಪು, ಸೋಡಾ ಇತ್ಯಾದಿಯನ್ನು ಹಾಕಿಕೊಳ್ಬೋದು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಇದು ಚೆನ್ನಾಗಿ 3 ಸಲ ತೊಳೆದಿದ್ದೇನೆ. ನೀವು ಅಷ್ಟು ಎಷ್ಟು ಚೆನ್ನಾಗಿ ತೊಳೆದ್ರೆ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನಾನು ನಿಮಗೆ ದೋಸೆ ಹಿಟ್ಟನ್ನು ಸರಳವಾದ ರೀತಿಯಲ್ಲಿ, ಅಂದರೆ ಸಾದಾ ದೋಸೆಯನ್ನು, ಮಸಾಲೆ ದೋಸೆ ಅಲ್ಲ, ಆದರೂ ಕೆಂಪಗೆ ಬರುತ್ತೆ, ನೀವು ಮಾಡಿ ತೋರಿಸುತ್ತಿದ್ದೇನೆ. ನಾನು ನಿಮಗೆ ಅಕ್ಕಿಯನ್ನು 3 ಲೋಟ ಅಕ್ಕಿ, ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ ಅದು ಅಂಗಡಿಯಲ್ಲಿ ಸಿಗೋದು, ಮತ್ತು ಅದರ ಜೊತೆಗೆ 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನ ಬೇಳೆ, ಅದೇ ಲೋಟದಲ್ಲಿ 1 ಲೋಟ, ಯಾವ ಲೋಟದಲ್ಲಿ ಹಾಕ್ತಿರೋ ಅದೇ ಲೋಟದಲ್ಲಿ 1 ಲೋಟ ಅವಲಕ್ಕಿ, ಮತ್ತು 1.5 ಚಮಚದಷ್ಟು ಮೆಂತ್ಯ ಹಾಕಿ ಓವರ್ ನೈಟ್ ನೆನೆಸಿ, ಬೆಳಗ್ಗೆ ಮಧ್ಯಾಹ್ನ ನೆನೆಸಿದ್ರೆ ತಿರುಗಿ ರಾತ್ರಿ ರುಬ್ಬಿದಾಗ ಮತ್ತು ಓವರ್ ನೈಟ್ ಅದು ಫರ್ಮೆಂಟೇಷನ್ ಆಗಿ ಆ ಹಿಟ್ಟನ್ನು ತೆಗೆದುಕೊಳ್ತೇವೆ ಅಲ್ವೇ. ಆ ಹಿಟ್ಟಿಗೆ ನಾವು ಒಂದು ಸುಮಾರು 1/2 ಚಮಚದಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವುದು, ಮತ್ತು ಒಂದು ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಅಡುಗೆ ಸೋಡಾ ಅಥವಾ ಈನೋ ಆದರೆ 1/4 ಚಮಚದಷ್ಟು ಹಾಕ್ಕೊಳ್ಳಿ. ನನಗೆ ಈನೋ ಹಾಕಿ ಅಷ್ಟೊಂದು ಅಭ್ಯಾಸವಿಲ್ಲ, ಅಡುಗೆ ಸೋಡವನ್ನೇ ಬಳಸ್ತೇನೆ. ಒಂದು 1/4 ಚಮಚದಷ್ಟು ಹಾಕಿಕೊಳ್ಳಿ ಸಣ್ಣ ಚಮಚದಲ್ಲಿ, ಬಹಳ ಕಮ್ಮಿ. ತೋರಿಸ್ತೇನೆ. ನೋಡಿ ಇಷ್ಟು ಹಾಕಿದರೆ ಸಾಕು, ನೋಡಿದ್ರ ಇಷ್ಟು ಹಾಕಿದರೆ ಸಾಕು ಸೋಡಾ. ಇನ್ನೂ ಆದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ತಾರೆ, ನಾನು ಅಷ್ಟೊಂದು ಇನ್ನೂ ಬಳಕೆ ನನಗೆ ಇಲ್ಲ. ಚೆನ್ನಾಗಿ ಫರ್ಮೆಂಟೇಷನ್ ಆದರೆ ಅದೇ ಆಗುತ್ತೆ. ಆಮೇಲೆ 1 ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೇನೆ ಇದಕ್ಕೆ. ನೋಡಿ ಈ ಹಿಟ್ಟು ಈ ಥರ ತಯಾರಾಗುತ್ತೆ. ಅಕ್ಕಿ ಹಿಟ್ಟನ್ನು ಸೇರಿಸುವುದು ಏನಪ್ಪ ಅಂದರೆ ಕೆಂಪಾಗಿ ಬರುತ್ತೆ ದೋಸೆ, ಗರಿ ಗರಿಯಾಗಿ ಬರುತ್ತೆ ಅಂತ. ಇಷ್ಟೊಂದು ತಯಾರಿಯನ್ನು ನಾವು ಮಾಡಿಕೊಂಡು ಈಗ ನಾವು ದೋಸೆಯನ್ನು ಹಾಕುವುದಕ್ಕೆ ಶುರು ಮಾಡೋಣ. ಈರುಳ್ಳಿ 1/2 ಕಟ್ ಮಾಡ್ಕೊಂಡು ಕೂಡ ಅದನ್ನು ಉಜ್ಕೋಬೋದು, ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ಒರೆಸಿ ರೆಡಿಯಾಗಿ ಇಟ್ಕೋಬೇಕು. ಈಗ ನಾನು ದೋಸೆಯನ್ನು ಹಾಕುತ್ತೇನೆ. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೆ ಅಷ್ಟು ತೆಳ್ಳಗೆ ಹಾಕ್ಕೋಬೋದು. ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡಾಗ ಈ ರೀತಿಯ ಒಂದು ದೋಸೆ ನಮಗೆ ಸಿಗುತ್ತೆ, ತೆಳ್ಳು ಇರುತ್ತೆ. ಇದು ಎಣ್ಣೆ ನಿಮ್ಮಿಷ್ಟ, ಇದೇನು
ಸಾಧಾರಣವಾದ ದೋಸೆ ಕಾವಲಿ ಅಷ್ಟೇ. ನೋಡಿ ಇವಾಗ ಚೆನ್ನಾಗಿ ಕೆಂಪಾಗಿ ಉರಿ ಉರಿ ಈ ಥರ ಅಂಚುಗಳು ಕೆಂಪಾದಾಗ ತಿರುಗಿಸಿ ಹಾಕಿ ಈ ರೀತಿ ಬರುತ್ತೆ. ನಾರ್ಮಲ್ ದೋಸೆ ಇದು. ನಾನು ಮುಂದಕ್ಕೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಸೆಟ್ ದೋಸೆ ಇನ್ನೂ ಈ ಥರ ದೋಸೆಗಳನ್ನು ತೋರಿಸ್ತೇನೆ. ನಾರ್ಮಲ್ ಪದ್ದು ನಾವು ಜನ್ರಲ್ ಆಗಿ ಮಾಡೋ ಅಂಥದ್ದು ಇದೆಲ್ಲ ನಿಮಗೆ ತಿಳಿಸ್ತೇನೆ. ನೋಡಿ ಈ ಥರ ಆಗಿದೆ. ಮಸಾಲೆ ದೋಸೆಯನ್ನು ತಿಳಿಸ್ತೇನೆ. ಮಸಾಲೆ ದೋಸೆ ಚಟ್ನಿಯನ್ನು ಕೂಡ ನಿಮಗೆ ಮಾಡಲು ತೋರಿಸ್ತೇನೆ. ಈಗ ನೋಡಿ ದೋಸೆ ಸವಿಯಲು ಸಿದ್ಧವಾಗಿದೆ. ನೀವು ಸವಿಯಿರಿ, ನೀವು ಮಾಡಿ ಸವಿಯಿರಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಸರಸ್ವತಿ ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸದಾ ನಿಮ್ಮ ಬೆಂಬಲ ನನಗಿರಲಿ ಎಂದು ಬೇಡುತ್ತಾ ವಂದನೆಗಳು.